ಹೇಳಿ ಬಿ ಓ ಜಗಳೂರು ನಮ್ಮ ಜಗಳೂರು ತಾಲೂಕಿನಲ್ಲಿ ಈಗ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಇಲಾಖೆಯಿಂದ ಸರಬರಾಜು ಆಗಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ವಿತರಿಸ್ತಕ್ಕಂಥ ಕಾರ್ಯ ಶೇಕಡ ಎಪ್ಪತ್ತು ಭಾಗ ಮುಗಿದಿದೆ ಈಗಾಗಲೇ ನಾವು ದೂರದರ್ಶನದ ಚಂದನದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಸೇತು ಬಂದ ಕಾರ್ಯಕ್ರಮ ದೂರದರ್ಶನ ಪಾಠಗಳು ಪ್ರಸಾರ ಆಗ್ತಾಯಿದೆ ಈಗ ನಾವು ಮೊದಲನೇ ಹಂತದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಎಂಟರಿಂದ ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆಯನ್ನು ಮಾಡಿದ್ದೀವಿ ಈಗ ಉಳಿದಂತೆ ಒನ್ ಟು ಸೆವೆಂತ್ ಪಠ್ಯಪುಸ್ತಕಗಳ ಕಾರ್ಯಕ್ರಮ ವಿತರಣೆ ಮಾಡ್ತಕ್ಕಂಥದ್ದು ಸಾಗಿದೆ ಎಲ್ಲ ಡೋರ್ ಸ್ಟೆಪ್ಗಳು ಎಲ್ಲ ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನು ತಲುಪಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ವೈಸು ರೂಟ್ಗಳನ್ನು ಮಾಡಿದ್ದೀವಿ ಪ್ರತಿ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥ ಶಾಲೆಗಳಿಗೆ ಬಂಡಲುಗಳನ್ನು ಮಾಡಿ ಶಾಲೆವಾರು ಬಂಡಲುಗಳನ್ನು ಇಲ್ಲೇ ಮಾಡ್ತೇವೆ ನೇರವಾಗಿ ಅಲ್ಲಿ ಬಂಡಲುಗಳು ಇಳಿಸೋ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿಂದ ಪೋ ಪೋಷಕರನ್ನು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಕ್ಕಳನ್ನು ಶಾಲೆಗೆ ಕರೆಸ್ತಕ್ಕಂಥದ್ದು ಸಾಧ್ಯವಿದ್ದವಡೆ ಮನೆಗೂ ಕೂಡ ಕೊಡ್ತಕ್ಕಂಥ ಒಂದು ನಿರ್ದೇಶನವನ್ನು ನಮ್ಮ ಎಲ್ಲ ಶಿಕ್ಷಕರಿಗೆ ನಾವು ಕೊಟ್ಟಿದ್ದೀವಿ ಈಗ ರಜೆ ಇದ್ದರೂ ಕೂಡ ಶಿಕ್ಷಕರಿಗೆ ರಜೆ ಇದೆ ಜುಲೈ ಅಂತ್ಯದವರೆಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಮತ್ತು ಮಧ್ಯಾಹ್ನದ ಬಿಸಿಯೂಟದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥದ್ದು ಹಾಗೆಯೇ ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಇದ್ದಾಗ ಶಿಕ್ಷಕರು ಬರಲಿಕ್ಕೆ ಈಗಾಗಲೇ ಮಾರ್ಗದರ್ಶನ ನೀಡಲಾಗಿತ್ತು ಆ ನಿಟ್ಟಿನಲ್ಲಿ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಅಗತ್ಯ ಸಂಖ್ಯೆಯ ಸಹ ಶಿಕ್ಷಕರು ಶಾಲೆಗಳಿಗೆ ಬಂದು ಪಠ್ಯಪುಸ್ತಕಗಳನ್ನು ಅರ್ಹ ಮಕ್ಕಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಬಹುಶಃ ಈ ವಾರದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಬಂದಿರತಕ್ಕಂಥ ಸರ್ಬ ಸರಬರಾಜಾಗಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇಲ್ಲಿವರೆಗೆ ನಮಗೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಟೆಕ್ಸ್ಟ್ ಬುಕ್ ಬಂದಿದೆ ಫ್ರೀ ಸಪ್ಲೈ ಒನ್ ಟು ಟೆಂತ್ ಏನು ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಅಷ್ಟು ಬಂದಿದೆ ಹಾಗೆಯೇ ಸೇಲ್ಸ್ ಸಂಬಂಧಪಟ್ಟಂತೆ ಅಂದರೆ ಅನ್ನೆರ್ಡೆಡ್ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ಮೂವತ್ತೆಂಟು ಸಾವಿರ ಪುಸ್ತಕಗಳು ಹನ್ನೆರಡೆರಡು ಶಾಲೆಗಳಿಗೆ ಇನ್ನಷ್ಟು ವಿತರಣೆ ಆಗಬೇಕಾಗಿದೆ ಅಲ್ಲಿ ಏನು ಖಾಸಗಿ ಅನುದಾನ ರಹಿತ ಶಾಲೆಗಳು ಏನು ಇದ್ದಾವೆ ನಮ್ಮಲ್ಲಿ ನಲವತ್ತು ಆರು ಶಾಲೆಗಳು ಇದ್ದಾವೆ ಅಷ್ಟು ಶಾಲೆಗಳು ಕೂಡ ಅವರು ಆನ್ಲೈನಲ್ಲಿ ಗೇಟ್ ವೇ ಪೇಮೆಂಟ್ ಅಂತ ಇದೆ ಡಿ ಎಸ್ ಆರ್ ಟಿ ಕರ್ನಾಟಕ ಪಠ್ಯಪುಸ್ತಕ ಸಂಘದ ವೆಬ್ಸೈ ಇದರಲ್ಲಿ ಅದರಲ್ಲಿ ಪೇಮೆಂಟ್ ಮಾಡಬೇಕಾಗಿದೆ ಆದ್ದರಿಂದ ಅವರು ಇನ್ನೂ ಪೇಮೆಂಟ್ ಮಾಡಿದಿರೋ ಕಾರಣಕ್ಕೋಸ್ಕರ ಇನ್ನೂ ನಾವು ಅನುದಾನ ರಹಿತ ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನ ವಿತರಣೆ ಮಾಡೋಕ್ಕಾಗಿಲ್ಲ ಅಷ್ಟರಲ್ಲಿ ಅವು ಕೂಡ ಈ ವಾರದಲ್ಲಿ ಅವರಿಗೆಲ್ಲ ಗ ನಾವು ಮಾರ್ಗದರ್ಶನ ನೀಡಿದ್ದೀವಿ ಎಲ್ಲ ಅನುದಾನ ರಹಿತ ಶಾಲೆಯವರು ಕೂಡ ಏನು ಅವರೇ ಈಗಾಗಲೇ ಹಿಂದೆ ಇಂಡಿಯಂಟ್ ಏನು ಮಾಡಿದ್ರು ಆನ್ಲೈನಲ್ಲಿ ಆ ಇಂಡಿಯಂಟ್ ಪ್ರಕಾರ ಟೆಕ್ಸ್ಟ್ ಬುಕ್ ನಮಗೆ ಸರಬರಾಜು ಆಗಿದೆ ಅಷ್ಟು ಮೂವತ್ತೆಂಟು ಸಾವಿರ ಪಠ್ಯಪುಸ್ತಕಗಳನ್ನು ಈ ವಾರದ ಅಥವಾ ಮುಂದಿನ ವಾರದ ಆರಂಭದಲ್ಲಿ ಅಷ್ಟು ಎಲ್ಲ ಪಠ್ಯಪುಸ್ತಕಗಳನ್ನು ಶಾಲೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಫುಡ್ಡು ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಜಗಳೂರು ತಾಲೂಕನ್ನು ಕೂಡ ಬರಪೀಡಿತ ತಾಲೂಕು ಅಂತೇಳಿ ಕಳೆದ ವರ್ಷದ ಅಂಕಿ ಸಂಕ್ಷಿಗಳ ಆಧಾರದ ಮೇಲೆ ಬರಪೀಡಿತ ತಾಲೂಕುಗಳಲ್ಲಿ ಒಂದಾಗಿತ್ತು ನಮ್ಮದು ಕೂಡ ಅದರಲ್ಲಿ ಈಗ ಏನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಲವತ್ತು ಮೂವತ್ತೇಳು ದಿನಗಳಿಗೆ ನಾವು ಫುಡ್ಡನ್ನು ಮಕ್ಕಳಿಗೆ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಶಾಲೆಗಳಿಗೆ ಮಾಡಿದ್ದೀವಿ ಅಲ್ಲೂ ಕೂಡ ಎಲ್ಲ ಮಕ್ಕಳಿಗೆ ಏನು ಕೊಡಬೇಕಾಗಿದೆಯೋ ಆಹಾರ ಧಾನ್ಯಗಳನ್ನು ಸಪ್ರೇಟಾಗಿ ಮಗುವಾರು ಅದನ್ನು ತೂಕ ಮಾಡಿ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ಗಳನ್ನು ದಿನ ಇಪ್ಪತ್ತು ದಿನ ಮಕ್ಕಳಂತೆ ಕರೆಸಿ ಮಕ್ಕಳಿಗೆ ಪೇರೆಂಟ್ಸನ್ನು ಕರೆಸಿ ಅಥವಾ ಮನೆ ಬಾಗಿಲಿಗೆ ಕೂಡ ತಗೊಂಡಾಗಿ ಆಹಾರ ಧಾನ್ಯಗಳನ್ನು ತಲುಪಿಸ್ತಕ್ಕಂಥ ಕೆಲಸ ನಡೆದಿದೆ ಅದರಲ್ಲಿ ಬೇಳೆ ಅಕ್ಕಿ ಮತ್ತು ಹಾಲಿನ ಪುಡಿ ಇಷ್ಟನ್ನು ಎಲ್ಲ ಶಾಲೆಗಳಿಗೆ ಒನ್ ಟು ಟೆಂತ್ ಅನುದಾನಿತ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸನ ನಡೆದಿದೆ ಹಾಲಿನ ಪುಡಿ ವಿತರಣೆ ಮಾಡ್ತಾ ಇಲ್ಲ ಅಂತ ಕೇಳಿ ಬರ್ತೈತೆ ಹಾಲಿನ ಪುಡಿ ಈಗಾಗಲೇ ನಮಗೆ ಏನು ಕಳೆದ ವರ್ಷದಲ್ಲಿ ಬಂದಿರತಕ್ಕಂಥ ಹಾಲಿನ ಪುಡಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಇತ್ತಲ್ಲ ಅದರ ಬ್ಯಾಲೆನ್ಸ್ ಶಿಲ್ಕ್ ಏನಿತ್ತೋ ಅದನ್ನು ನಾವು ಮಕ್ಕಳಿಗೆ ವಿತರಣೆ ಮಾಡಲಿಕ್ಕೆ ಹೇಳಿದ್ದೀವಿ ಮತ್ತು ಈಗ ಫ್ರೆಶ್ ಆಗಿ ಜೂನ್ ತಿಂಗಳಿಂದ ಇನ್ನಷ್ಟೇ ಬರಬೇಕಾಗಿದೆ ಅದರದ್ದು ಜೂನ್ ತಿಂಗಳಿಂದ ಬರ್ತಕ್ಕಂಥದ್ದೇನು ಫ್ರೆಶ್ ಆಗಿ ಬರುತ್ತೆ ಅದನ್ನ ನಾವು ಕೊಡ್ತೀವಿ ಕೋವಿಡ್ ನೈನ್ಟೀನಲ್ಲಿ ಹ್ಞೂ ಶಿಕ್ಷಕರಿಗೆ ಸಲಹೆ ಏನು ಹೇಳ್ತಾರೆ ಈಗ ಕೋವಿಡ್ ನೈನ್ಟೀನಿಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಮಕ್ಕಳಿಗೆ ಬಹಳ ಕ ದಿನಗಳ ಕಾಲ ಬಿಡುವು ಸಿಕ್ಕಿದೆ ಆದರೆ ಮಕ್ಕಳು ಮನೆಯಲ್ಲಿದ್ದರೂ ಕೂಡ ಶಿಕ್ಷಕರು ಮಕ್ಕಳನ್ನು ತಲುಪಲಿಕ್ಕೆ ನಾವು ಈಗಾಗಲೇ ಇಲಾಖೆಯಿಂದ ವಿದ್ಯಾಗಮ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳಿಗೆ ಆನ್ಲೈನಲ್ಲೇ ಮಕ್ಕಳನ್ನು ಸಂಪರ್ಕ ಮಾಡಿ ಎಲ್ಲೆಲ್ಲಿ ಸೌಲಭ್ಯಗಳಿದ್ದಾವೆ ಆನ್ಲೈನ್ ಸೌಲಭ್ಯಗಳು ಮಕ್ಕಳು ಆನ್ಲೈನ್ ಮುಖಾಂತರ ಸಿಗ್ತಕ್ಕಂಥ ಮಕ್ಕಳು ಏನಿದ್ದಾರೆ ಅವರನ್ನು ತಲುಪುವಂಥ ಕಾರ್ಯಕ್ರಮ ನಡೆದಿದೆ ಮಕ್ಕಳಿಗೆ ಅಸೈನ್ಮೆಂಟ್ ಕೊಡ್ತಕ್ಕಂಥದ್ದು ಕಲಿಕಾ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು ಕಲಿಕಾ ಚಟುವಟಿಕೆಗಳಂತಂಥೇಳಿದರೆ ಕಲಿಕಾ ಸಾಮಗ್ರಿಗಳು ತಯಾರಿ ಇರ್ಬೋದು ಕತೆ ಕಟ್ಟಂಥದ್ದು ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಇನ್ಸಿಡೆಂಟನ್ನು ತಗೊಂಡು ಅದ್ರ ಮೇಲೆ ಕ ಕಲಿಕಾ ಪರಿಕಲ್ಪನೆಗಳನ್ನು ರೂಪಿಸ್ತಕ್ಕಂಥ ಕೆಲಸಗಳನ್ನು ನಮ್ಮ ಎಲ್ಲ ಶಿಕ್ಷಕರು ಕೂಡ ಅದನ್ನು ಇದ್ದಾರೆ ಒಂದು ಇನ್ನು ತಲುಪದೇ ಇರ್ತಕ್ಕಂಥ ಮಕ್ಕಳು ಕೆಲವರು ಇದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋನು ಇಂಟರ್ನೆಟ್ಟು ಸೌಲಭ್ಯ ಇಲ್ದಿರ್ತಕ್ಕಂಥ ಮಕ್ಕಳು ಕೂಡ ಇದ್ದಾರೆ ಆ ಮಕ್ಕಳನ್ನು ಕೂಡ ವಾರಕ್ಕೊಮ್ಮೆ ಪ್ರತಿದಿನವೂ ಕೂಡ ಅವರಿಗೆ ಶಿಕ್ಷಕರಿಗೆ ಮಕ್ಕಳನ್ನು ಏನು ಹಂಚಿಕೆ ಮಾಡಿದ್ವಿ ಒಟ್ಟು ಮಕ್ಕಳನ್ನು ಒಟ್ಟು ಇರ್ತಕ್ಕಂಥ ಶಿಕ್ಷಕರಿಗೆ ಅನುಗುಣವಾಗಿ ಹಂಚಿಕೆ ಮಾಡಿದ್ವಿ ಅವರು ಟೆಲಿಫೋನ್ ಮುಖಾಂತರ ತಲುಪ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ ಸಾಧ್ಯವಾದರೆ ವಾರಕ್ಕೊಮ್ಮೆ ತ ಅಲ್ಲಿ ಶಾಲೆಗಳಿಗೂ ಹೋಗಿ ತಲುಪ್ತಕ್ಕಂಥದ್ದು ಕೂಡ ಮಾಡಿದ್ದೀವಿ ಇದಲ್ಲದೇ ಕೆಲವು ಶಿಕ್ಷಕರು ವಟಾರ ಶಾಲೆ ಅಂತ ಮಾಡಿದ್ದಾರೆ ನೆರೆಹೊರೆ ಶಾಲೆ ಅಂತ ಮಾಡಿದ್ದಾರೆ ಎಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ಊರುಗಳಲ್ಲಿ ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನಗಳು ಗ್ರಾಮ ಪಂಚಾಯಿತಿ ಆವರಣಗಳು ಈ ಥರ ಮತ್ತು ಸಮುದಾಯ ಭವನಗಳಿದ್ದಾವೆ ಅಂಥ ಕಡೆ ಮಕ್ಕಳನ್ನು ಏನೂ ಫೋನು ಯಾವುದೇ ಸಂಪರ್ಕಕ್ಕೆ ಸಿಗದಿರ್ತಕ್ಕಂಥ ಮಕ್ಕಳನ್ನು ಸೇರಿಸೋದಕ್ಕೆ ಪ್ಲಾನನ್ನು ಮಾಡಿದ್ದೀವಿ ಖಂಡಿತ ಈಗ ಆಗಸ್ಟ್ ಒಂದರಿಂದ ಆ ಒಂದು ಏನು ಮಕ್ಕಳನ್ನು ತಲುಪಲಿಕ್ಕೆ ಒಂದು ಮೂರು ಕ್ಯಾಟಗರಿ ಮಕ್ಕಳನ್ನು ನಾವು ಮಾಡ್ಕೊಂಡಿದ್ದೀವಿ ಅದು ಇನ್ನೂ ಚರ್ಚೆ ಹಂಥದಲ್ಲದೆ ಆದ್ದರಿಂದ ನಾನು ಪೂರ್ಣ ವಿವರಗಳನ್ನು ಇಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಬಹುಶಃ ಆಗಸ್ಟ್ ಒಂದರಿಂದ ಆಗಸ್ಟ್ ಮೂರನೇ ತಾರೀಕಿನಿಂದ ಇದಕ್ಕೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸ್ಪಷ್ಟ ಚಿತ್ರಣ ಸಿಗುತ್ತೆ ಆನಂತರ ನಾವು ಶಾಲೆಗಳು ಫಾರ್ಮಲ್ ಸ್ಕೂಲ್ಗಳು ಫಿಸಿಕಲ್ ಆಗಿ ಸ್ಟಾರ್ಟ್ ಆಗದೆ ಹೋದರೂ ಕೂಡ ಎಲ್ಲ ಮಕ್ಕಳನ್ನು ಕೂಡ ನಾವು ಏನು ಪಠ್ಯವಸ್ತು ಇದೆ ಆ ಪಠ್ಯವಸ್ತುವನ್ನು ಈ ಶೈಕ್ಷಣಿಕ ವರ್ಷದಲ್ಲೇ ಅದನ್ನು ನಾವು ಮಕ್ಕಳಿಗೆ ಅದನ್ನು ಕಲಿಕಾ ಬೆಳವಣಿಗೆಗಳನ್ನು ಮಾಡಲಿಕ್ಕೆ ನಾವು ಆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದೀವಿ ಅದು ಶಿಕ್ಷಕರು ಕೂಡ ಶಾಲೆಗೆ ಬರೆದಿದ್ದರೂ ಕೂಡ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥದ್ದು ಏನು ಕಾನ್ಸೆಪ್ಟ್ ಇದೆಯಲ್ಲ ಶಿಕ್ಷಕರು ಏನೇನೋ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಪೂರ್ಣವಾಗಿ ಇಲಾಖೆಯ ಗೈಡ್ಲೈನ್ ರೂಪದಲ್ಲಿ ಕೊಡುತ್ತೆ ಅನುದಾನದ ಅನುದಾನ ರಹಿತ ಶಾಲೆಗಳಿಗೆ ಪಠ್ಯಪುಸ್ತಕ ವಿತರಣೆಯಲ್ಲಿ ವಿಳಂಬ ಆಗುತ್ತದೆ ಅನ್ನೋದು ಸಾರ್ವಜನಿಕರು ಕೇಳ್ತಾರೆ ಪಠ್ಯಪುಸ್ತಕಗಳು ಸ ನಮ್ಮ ಹತ್ರ ಈಗ ಎಲ್ಲ ಪಠ್ಯ ಪುಸ್ತಕಗಳು ಲಭ್ಯ ಇದ್ದಾವೆ ಈಗ ನಾನು ಈ ನಿಮ್ಮ ಮುಖಾಂತರ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ ಈಗ ಪಠ್ಯಪುಸ್ತಕಗಳನ್ನು ಅವರು ತಗೊಳ್ಳೇಬೇಕಂತ ನಾನು ಕಡ್ಡಾಯವಾಗಿ ಅವರು ತೊಗೊಳ್ಲೇಬೇಕು ದಯಮಾಡಿ ಎಲ್ಲರೂ ಕೂಡ ಪುಸ್ತಕಗಳು ಬಂದಿದೆ ಬಟ್ ಅವರು ನಮಗೆ ಪೇಮೆಂಟ್ ಮಾಡಬೇಕು ಆನ್ಲೈನ್ ಪೇಮೆಂಟನ್ನು ಮಾಡಬೇಕು ಎಲ್ಲ ಪಠ್ಯಪುಸ್ತಕವನ್ನು ಏನು ಅನ್ನದಾನತೆ ಶಾಲೆ ಆಡಳಿತ ಮಂಡಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ತಾವೇನು ಈಗಾಗಲೇ ಆನ್ಲೈನಲ್ಲಿ ಇಂಡೆಂಟನ್ನು ನೀವು ನಮಗೆ ಸಲ್ಲಿಸಿದರೆ ಅದರ ಪ್ರಕಾರ ಟೆಕ್ಸ್ಟ್ ಬುಕ್ಸ್ ಅಪ್ಲೈ ಆಗಿದೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಸಂಖ್ಯೆಗೆ ಅನುಗುಣವಾಗಿ ನೀವು ಪೇಮೆಂಟನ್ನು ಆನ್ಲೈನಲ್ಲಿ ಕೊಟ್ಟು ಕಳಿಸಿ ತುಂಬಿ ದಯಮಾಡಿ ಪುಸ್ತಕಗಳನ್ನು ಪಡೆದು ಪೋಷಕರಿಗೆ ವಿತರಿಸಬೇಕು ಬಟ್ ಪೋಷಕರಿಗೆ ಆ ಟೆಕ್ಸ್ಟ್ ಬುಕ್ ದುಡ್ಡನ್ನು ಪೋಷಕರಿಂದ ಅದು ತೊಗೋಬೇಕಾದ್ರು ಎಷ್ಟಿದೆಯೋ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದೆ ಪಠ್ಯ ಪುಸ್ತಕಗಳ ಬೆಲೆ ಪ್ರತಿ ಪುಸ್ತಕದ ಬೆಲೆ ಆ ದುಡ್ಡನ್ನು ಪೋಷಕರು ಕೊಡಬೇಕಾಗುತ್ತೆ ಯಾವುದು ಅನುದಾನ ರಹಿತ ಶಾಲೆಗಳು ಅದು ಅನುದಾನ ರಹಿತ ಏನಾಯ್ತು ಸರ್ ಇಲ್ಲ ಕೊನೆ ದಿನಕ್ಕೆ ಯಾಕಂತಂದ್ರೆ ನಾವು ಕೊನೆ ದಿನಾಂಕವನ್ನು ಯಾಕೆ ನಿಗದಿ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಶಾಲೆಗಳು ಫಾರ್ಮಲ್ಲಾಗಿ ಪ್ರಾರಂಭ ಆಗದೆ ಇರೋ ಕಾರಣಕ್ಕೋಸ್ಕರ ನಾವು ಕೊನೆ ದಿನವನ್ನು ನಿಗದಿ ಮಾಡಿಲ್ಲ ಆಮೇಲೆ ಕಳೆದ ವರ್ಷಗಳಲ್ಲಿ ಸಪ್ರೆ ಆಗಿರ್ತಕ್ಕಂಥ ಪಠ್ಯಪುಸ್ತಕಗಳ ಓಲ್ಡ್ ಪ ಬ್ಯಾಂಕ್ ಟೆಕ್ಸ್ಟ್ ಬುಕ್ ಬ್ಯಾಂಕನ್ನು ಕೂಡ ಆಯಾ ಶಾಲೆಗಳಲ್ಲಿ ಅವರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಈಗ ತಕ್ಷಣ ಈಗಾಗಲೇ ಇಲಾಖೆಯಿಂದ ಎಲ್ಲ ನಿರ್ದೇಶನಗಳು ಬರೋದ್ರಿಂದ ಅವರು ಇನ್ನು ಮುಂದೆ ಈಗ ನಾವು ಕಡ್ಡಾಯವಾಗಿ ತೊಗೊಳೋದಕ್ಕೆ ಅವ್ರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಮಾಡ್ತೀವಿ ಪಠ್ಯಕ್ರಮ ಬದಲಾವಣೆ ಏನಾಗಿರಲಿ ಪಠ್ಯಕ್ರಮ ಬದಲಾವಣೆ ಆಗಿಲ್ಲ ಕಲಿತಕ್ಕಂಥ ಪಠ್ಯಕ್ರಮ ಎಲ್ಲ ಪರಿಕಲ್ಪನೆಗಳು ಕಲಿಕಾ ಪರಿಕಲ್ಪನೆಗಳು ಇರ್ತವೆ ಆದರೆ ಒಂದಷ್ಟು ಪಠ್ಯ ವಸ್ತುವನ್ನು ಅದು ಏನಿದೆಯೋ ಪಠ್ಯಗಳ ಪ ಸಂಖ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅದರದ್ದು ಕೂಡ ಈಗಾಗಲೇ ಒನ್ ಟು ಟೆಂತ್ ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ನಮಗೆ ಲಭ್ಯ ಇದೆ ಅದನ್ನೆಲ್ಲ ಶಿಕ್ಷಕರಿಗೂ ಕೂಡ ಅದನ್ನು ತಲುಪ್ತ ಈಗಾಗಲೇ ತಲುಪಿದೆ ಅದು ಅವ್ರಿಗಾಗಲೇ ಶಿಕ್ಷಕರು ಹೋಯ್ತದೆ ಅದರಂತೆ ಅವರು ವಾರ್ಷಿಕ ಕ್ರಿಯೋಜನೆಗಳನ್ನು ತಯಾರಿಸ್ಕೊಂಡು ತಯಾರಿಸಿಕೊಂಡು ಶೈಕ್ಷಣಿಕ ವರ್ಷವನ್ನು ಆರಂಭ ಮಾಡೋದ್ರ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು